ಈ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಜನರಹಿತವಾದಂತ ಸರ್ಕಾರ ಜನಕ್ಕೆ ಕಾರ್ಯಕ್ರಮ ಕೊಟ್ಟಂತ ಸರ್ಕಾರ ಅಂತ ಹೇಳ್ಕೊಳ್ಳೋರು ಭಾವನೆಗಳನ್ನು ಹಂಚಿಕೊಳ್ಳುವಂತ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಮುಂದೆ ಹೋಗಲಿಕ್ಕೆ ಯಾಕೆ ಎದುರುಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ಗಳಲ್ಲಿ ಎಲೆಕ್ಷನ್ ಮಾಡಕ್ಕೆ ನಿಮ್ಗೆ ಭಯ ಏನು ಅಂದ್ರೆ ನಿಮ್ಗೆ ಈ ರಾಜ್ಯದ ಮತದಾರರ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಎಲೆಕ್ಷನ್ ನಡೆಸಿದಾಗ 11 ಕಾಂಗ್ರೆಸ್ ಗೆಲ್ತದೆ 11 ಬಿಜೆಪಿ ಗೆಲ್ತದೆ. ಎಲ್ಲ ಲೋಕಲ್ ಬಾಡೀಸ್ ನಡೆದಾಗ ಬೇರೆ ಲೋಕಲ್ ಬಾಡೀಸ್ ನಡೆದಾಗ ಅವರು 2 ಗೆಲ್ತಾರೆ ನಾವು 2 ಗೆಲ್ತೀವಿ. ಗ್ರಾಜುಯೇಟ್ಸ್ ಟೀಚರ್ಸ್ ಫಾರ್ ದಿ ಫಸ್ಟ್ ಟೈಮ್ ಪ್ರಜ್ಞಾವಂತ ಮತದಾರರು ಹೊರಟಿ ಅವ್ರದ್ದು ಬಿಡಿ ಹೊರಟಿ ಇಟ್ ಇಸ್ ಎ ಸೆಲ್ಫ್ ಎಲೆಕ್ಷನ್ ಬಿಜೆಪಿದಲ್ಲ ಗೆಲ್ಲುವುದು. ಮಂಡ್ಯ ಮತ್ತು ಬೆಳಗಾಂ ಟೀಚರ್ಸ್ ಮಂಡ್ಯ ಗ್ರಾಜುಯೇಟ್ಸ್ ಪ್ರಜ್ಞಾವಂತರು ವಿದ್ಯಾವಂತರು ಅವರು ಕಾಂಗ್ರೆಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ನ ಗೆಲ್ಲಿಸ್ತಾರೆ. ಆಲ್ ಬೈ ಎಲೆಕ್ಷನ್ ಅಲ್ಲಿ ಅವರೊಂದು ಗೆಲ್ತಾರೆ ನಾವೊಂದು ಗೆಲ್ತೀವಿ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಇದಕ್ಕಿನ್ನ ವಿರೋಧ ಪಾರ್ಟಿಯವರು ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ಆಳ್ತ ಪಕ್ಷಕ್ಕೆ ಹೆಚ್ಚಿಗೆ ಶಕ್ತಿ ತುಂಬುತ್ತವೆ. ಅಂಥದ್ರಲ್ಲಿ ಇವತ್ತು ಜನ ನಮ್ಮ ಪರವಾಗಿ ನಿಂತ್ಕೊಂಡು ನಮಗೆ ಧೈರ್ಯವನ್ನ ಈ ಸಂದರ್ಭದಲ್ಲಿ ತುಂಬಿದ್ದಾರೆ. ಸೊ ಇವತ್ತು ಈ ಚುನಾವಣೆಗಳಲ್ಲಿ ಅದು ಚಿನ್ನ ಮೇಲೆ ನಡೆಯುವಂತ ಚುನಾವಣೆ, ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು, ನಾವು ಕೋರ್ಟ್ಗೆ ಹೋಗಿದ್ದೇವೆ ಯಾಕೆ ಎದುರ್ತಾ ಇದ್ದೀವಿ ಅಂತ ಕೇಳಿದ್ದೇವೆ. ಇವತ್ತು ಕೋರ್ಟ್ ಕೂಡ 5 ಲಕ್ಷ ರೂಪಾಯಿ ಸರ್ಕಾರಕ್ಕೆ ದಂಡ ಹಾಕಿದೆ. ಈ ತಲೆದಂಡ ಯಾರು ಕೊಡಬೇಕು? ನಾನು ಈ ತಲೆದಂಡವನ್ನ ಇವತ್ತು ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ಈ ಪ್ರಜಾಪ್ರಭುತ್ವವನ್ನ ಕೊಗ್ಗೊಲೆ ಮಾಡಿದೀನಿ ಅಂತ ಹೇಳಿ ರಾಜೀನಾಮೆ ಕೊಡೋದು ಸೂಕ್ತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.